ಹಾಡಗೀತೆಗೆ ಮಾಡಿದ ಅವಮಾನವನ್ನ ಖಂಡಿಸಿ ರಾಜ್ಯದಲ್ಲಿ ಪಠ್ಯಪುಸ್ತಕ ಪರಿಷ್ಕರಣೆ ವಿವಾದ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದೆ. ಪರಿಷ್ಕೃತವಾದ ಪಠ್ಯ ಬದಲಾಗಲೇಬೇಕು, ಇಲ್ಲವಾದರೆ ಹಳೆಯ ಪಠ್ಯವನ್ನೇ ಮುಂದುವರಿಸಬೇಕು ಎಂದು ಬೀದರ್ನಲ್ಲಿ ಮಠಾಧೀಶರು ಪ್ರತಿಭಟನೆ ನಡೆಸಿದರು. ಬೀದರ್ನ ಮಠಾಧೀಶರು ಹಾಗೂ ವಿವಿಧ ಸಂಘಟನೆಗಳ ಒಕ್ಕೂಟ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿತು. ಬಳಿಕ ಪರಿಷ್ಕೃತ ಪಠ್ಯ ಹಿಂಪಡೆಯುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ವೇಳೆ ಬಾಲ್ಕಿ ಹಿರೇಮಠ ಸಂಸ್ಥಾನದ ಬಸವಲಿಂಗ ಪಟ್ಟದೇವರು ಮಾತನಾಡಿ, ಪಠ್ಯಪುಸ್ತಕ ಪರಿಷ್ಕರಣೆ ಹೆಸರಿನಲ್ಲಿ ಮುಗ್ಧ ಮಕ್ಕಳ ಮನಸ್ಸಿನಲ್ಲಿ ತಪ್ಪು ಕಲ್ಪನೆಗಳನ್ನು ಮೂಡಿಸುತ್ತಿರುವುದು ಖಂಡನೀಯ ಎಂದರು. ಮುಗ್ಧ ಬಾಲಕರ ಹೃದಯದಲ್ಲಿ ತಪ್ಪು ತಪ್ಪು ಕಲ್ಪನೆಗಳನ್ನು ಕೊಟ್ಟು ತಪ್ಪು ತಪ್ಪು ಭಾವನೆಗಳನ್ನು ಮೂಡಿಸೋದು ಇದು ಶುದ್ಧ ಖಂಡನೀಯ. ಅವರು ಎಲ್ಲಿಯವರೆಗೆ ಬದಲಾವಣೆ ಮಾಡೋದಿಲ್ಲೋ ಅಲ್ಲಿಯವರೆಗೆ ನಮ್ಮ ಹೋರಾಟ ಸತತವಾಗಿ ಹಾಗೆ ನಡೀತದ ಅನ್ನುವಂತ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ನಾವು ನೀಡ್ತಾ ಇದ್ದೀವಿ. ಆದ್ದರಿಂದ ಅವರು ಅರ್ಥ ಮಾಡಿಕೊಂಡು ಆ ಪಠ್ಯದಲ್ಲಿ ಅನೇಕ ಬದಲಾವಣೆಯನ್ನು ಮಾಡಿದ್ದಾರೆ, ಒಂದಲ್ಲ ಎರಡಲ್ಲ ಬಹಳಷ್ಟು ಬದಲಾವಣೆಯಾಗಿದೆ. ಆ ದೃಷ್ಟಿಯಿಂದ ಬಸವಣ್ಣವರ ವಿಚಾರಧಾರೆಯಲ್ಲಿ ಅನೇಕ ತಪ್ಪು ತಪ್ಪುಗಳನ್ನು ಮಾಡಿದ್ದಾರೆ. ಅದೇ ರೀತಿ ರಾಷ್ಟ್ರಕವಿ ಕುವೆಂಪು ಅವರಿಗೆ ಅಪಚಾರ ಆಗಿದೆ, ಅದನ್ನ ಮುಖ್ಯಮಂತ್ರಿಗಳು ಸಂಬಂಧಪಟ್ಟಂತಹ ಶಿಕ್ಷಣ ಮಂತ್ರಿಗಳು ಅದನ್ನು ಕೂಡಲೇ ಸರಿಪಡಿಸಿಕೊಳ್ಳಬೇಕು. ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷ ಸುರೇಶ್ ಚನ್ನಶೆಟ್ಟಿ ಮಾತನಾಡಿ, ಕನ್ನಡದ ದಿಗ್ಗಜ ಸಾಹಿತಿ ಕುವೆಂಪು ರಚನೆಯ ನಾಡಗೀತೆಗೆ ಅವಮಾನ ಮಾಡಿದ ರೋಹಿತ್ ಚಕ್ರತೀರ್ಥನನ್ನ ಗಡಿಪಾರು ಮಾಡಬೇಕೆಂದು ಆಗ್ರಹಿಸಿದರು. ಎಂಟು ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ಪ್ರಥಮ ದಿಗ್ಗಜರಲ್ಲಿ ರಾಷ್ಟ್ರಕವಿ ಕುವೆಂಪುರವರು. ಹೀಗಾಗಿ ಆ ಕುವೆಂಪುರವರ ನಾಡಗೀತೆಗೆ ಮಾಡಿದ ಅವಮಾನವನ್ನ ಖಂಡಿಸಿ ರೋಹಿತ್ ಚಕ್ರತೀರ್ಥನನ್ನ ಗಡಿಪಾರು ಮಾಡಬೇಕು. ಪ್ರತಿಭಟನೆಯಲ್ಲಿ ರಾಷ್ಟೀಯ ಬಸವ ದಳದ ರಾಷ್ಟೀಯ ಅಧ್ಯಕ್ಷ ಬಸವರಾಜ ಧನ್ನೂರು, ಶ್ರೀಕಾಂತ್ ಸ್ವಾಮಿ, ಶರಣಪ್ಪ ಮಿಠಾರೆ, ವಿಜಯ್ ಕುಮಾರ್ ಸೋನಾರೆ, ಎಂಎಸ್ ಮನೋಹರ್ ಸೇರಿ ಹಲವರು ಬಸವ ಅನುಯಾಯಿಗಳು ಭಾಗಿಯಾಗಿದ್ದರು. ಬಾಲಾಜಿ ಕುಂಬಾರ್, ಈ ದಿನ .com.